ಪ್ರಸ್ತುತಿ ಸವಿ ಮಂಡ್ಯ ಎಜುಕೇಶನಲ್ ಯೂಟ್ಯೂಬ್ ಚಾನೆಲ್ ಪ್ರಸಾರ ಮಾಡುವವರು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಮಂಡ್ಯ. ಎಲ್ಲರಿಗೂ ನಮಸ್ಕಾರಗಳು. ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಮಂಡ್ಯ ಇವರು ಪ್ರಸ್ತುತಪಡಿಸುವ ಸವಿ ಮಂಡ್ಯ ಎಜುಕೇಶನಲ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮಕ್ಕಳೇ, ಈ ದಿನ 7ನೇ ತರಗತಿ ದೈಹಿಕ ಶಿಕ್ಷಣ ವಿಷಯದ ತಾತ್ವಿಕ ವಿಭಾಗದಲ್ಲಿ ಬರುವಂತಹ ಗುಂಪು ಆಟಗಳಲ್ಲಿ ಒಂದು ಆಟದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಮಕ್ಕಳ, ಆ ಆಟ ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾ ನೋಡಿ, ನಾನೊಂದು ಒಗಟನ್ನ ಹೇಳ್ತೀನಿ ಮಕ್ಕಳ, ಅದಕ್ಕೆ ನೀವು ಸರಿ ಉತ್ತರವನ್ನ ಕೊಡಬೇಕು. ಆಟಕ್ಕೂ ಒಗಟಿಗೂ ಏನ್ ಸಂಬಂಧ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮಕ್ಕಳ? ಆ ಸಂಬಂಧ ಇದೆ. ಏನೋ ಸಂಬಂಧ ಅಂದ್ರೆ, ನಾನು ಹೇಳುವಂತ ಒಗಟಿನ ಉತ್ತರವೇ ಈ ದಿನದ ಕಲಿಕೆಯಲ್ಲಿ ನಾವು ಕಲಿಯುವಂತಹ ಆಟದ ಹೆಸರಾಗಿರುತ್ತೆ. ಮಕ್ಕಳ ಒಗಟನ್ನ ನೋಡೋಣ ಈಗ. ನೋಡಿ, 20 ಮಂದಿ ನನ್ನನ್ನು ಒದೆಯುತ್ತಿರುತ್ತಾರೆ, ಇಬ್ಬರು ನನ್ನನ್ನು ಬೇಡ ಎಂದು ತಳ್ಳುತ್ತಿರುತ್ತಾರೆ, ಸಾವಿರಾರು ಜನರು ಇದನ್ನ ನೋಡುತ್ತಿರುತ್ತಾರೆ, ಆದರೂ ಯಾರೂ ನನ್ನ ಸಹಾಯಕ್ಕೆ ಬರುವುದಿಲ್ಲ. ಮತ್ತೊಮ್ಮೆ ಮಕ್ಕಳ, 20 ಮಂದಿ ನನ್ನನ್ನು ಒದೆಯುತ್ತಿರುತ್ತಾರೆ, ಇಬ್ಬರು ನನ್ನನ್ನು ಬೇಡ ಎಂದು ತಳ್ಳುತ್ತಿರುತ್ತಾರೆ, ಸಾವಿರಾರು ಜನರು ಇದನ್ನ ನೋಡುತ್ತಿರುತ್ತಾರೆ, ಆದರೂ ಯಾರೂ ನನ್ನ ಸಹಾಯಕ್ಕೆ ಬರುವುದಿಲ್ಲ. ಹಾಗಾದರೆ ನಾನು ಯಾರು? ಹಾ ಗೊತ್ತಾಗ್ಲಿಲ್ವಾ? ನೋಡಿ, ಒಂದು ಚಿತ್ರವನ್ನ ಗಮನಿಸಿ. ಆ ಈಗ ಎಲ್ರಿಗೂ ಉತ್ತರ ಗೊತ್ತಾಯ್ತಲ್ವಾ? ಆ ಹೇಳಿ, ಯಾವುದು ಉತ್ತರ? ಫುಟ್ಬಾಲ್. ಆ ಮಕ್ಳ, ಇಂದಿನ ತರಗತಿಯಲ್ಲಿ ನಾವು ಫುಟ್ಬಾಲ್ ಬಗ್ಗೆ ತಿಳ್ಕೊಳ್ಳೋಣ. ಮಕ್ಳ, ನಾವು 6ನೇ ತರಗತಿಯಲ್ಲಿ ಫುಟ್ಬಾಲ್ ಕ್ರೀಡೆಯ ಇತಿಹಾಸ, ಫುಟ್ಬಾಲ್ ಅಂಕಣದ ಅಳತೆ, ಫುಟ್ಬಾಲ್ ಕ್ರೀಡೆಯಲ್ಲಿ ಬಳಸುವ ಉಪಕರಣಗಳು ಹಾಗೂ ಫುಟ್ಬಾಲ್ ಆಟದ ಸಾಮಾನ್ಯ ನಿಯಮಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಈ ದಿನ ಆ ಒಂದು ಅಂಶಗಳನ್ನೇ ನಾವು ಪುನರ್ಮನನ ಮಾಡ್ಕೊಳ್ಳೋಣ. ಮಕ್ಳೇ, ಮೊದಲಿಗೆ ಫುಟ್ಬಾಲ್ ಅಂದ್ರೆ ಏನು ಅಂತ ನೋಡೋಣ. ಫುಟ್ಬಾಲ್ ಅಂತ ಹೇಳದೆ ಚೆಂಡಿನ ಮೇಲೆ ನಿಯಂತ್ರಣವನ್ನ ಹೊಂದಿ ಎದುರಾಳಿಯ ಅಂಕಣಕ್ಕೆ ಬಂದು ಗೋಲಿನೊಳಗೆ ಚೆಂಡನ್ನು ಹೊಡೆಯಲು ಪ್ರಯತ್ನಿಸುವುದೇ ಫುಟ್ಬಾಲ್. ಚಿತ್ರ ನೋಡ್ತಾ ಇದ್ದೀರಾ ಅಲ್ವಾ ಮಕ್ಳ? ನೋಡಿ, ಒಂದು ಚಿತ್ರದಲ್ಲಿ ಬಾಲಿನ ಮೇಲೆ ನಿಯಂತ್ರಣವನ್ನು ಹೊಂದಿದ್ದಾರೆ, ಇನ್ನೊಂದ್ರಲ್ಲಿ ಗೋಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಮಕ್ಳ, ನಾವು ಎ ತಂಡದ ಆಟಗಾರರಾಗಿದ್ದರೆ ಬಿ ತಂಡದ ಅಂಕಣಕ್ಕೆ ಹೋಗಿ ಗೋಲನ್ನ ಮಾಡಬೇಕು, ಬಿ ತಂಡದ ಆಟಗಾರರಾಗಿದ್ದರೆ ಎ ತಂಡದ ಅಂಕಣಕ್ಕೆ ಬಂದು ಗೋಲನ್ನ ಮಾಡಬೇಕು. ಮಕ್ಳ, ಇದನ್ನು ನಾವು ಫುಟ್ಬಾಲ್ ಅಂತ ಕರಿತೀವಿ. ಈಗ ಫುಟ್ಬಾಲ್ ಆಟದ ಇತಿಹಾಸವನ್ನ ಗಮನಿಸೋಣ. ಮಕ್ಳ, ನೋಡ್ತಾ ಇದ್ದೀರಲ್ವ ಈ ಚಿತ್ರ? ಹಾ ನೋಡಿ, ಈ ಚಿತ್ರವನ್ನ ಗಮನಿಸಿದ್ರೆ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಬಹಳ ಪುರಾತನವಾದಂತಹ ಕ್ರೀಡೆ ಫುಟ್ಬಾಲ್ ಅಂತ ಗೊತ್ತಾಗುತ್ತೆ. ಯಾವಾಗಿಂದ ಆಡ್ತಾ ಇದ್ದಾರೆ ಈ ಫುಟ್ಬಾಲ್ನ ಅಂತ ಹೇಳಿದ್ರೆ, ಕ್ರಿಸ್ತಪೂರ್ವ 500ಕ್ಕಿಂತಲೂ ಹಿಂದಿನಿಂದಲೂ ಸಹ ಈ ಆಟವನ್ನ ಆಡ್ತಾ ಇದ್ರು ಅಂತ ಪ್ರತೀತಿ ಇದೆ. ಮತ್ತೆ ಅದಕ್ಕೆ ಪೂರಕವಾದ ದಾಖಲೆಗಳು ಸಹ ಸಿಕ್ಕಿದೆ. ಈಗ ನಾವು ಈ ಒಂದು ಪುರಾತನ ಫುಟ್ಬಾಲ್ ಅನ್ನ ಮಾರ್ಪಾಟು ಮಾಡಿಕೊಂಡು ಆಧುನಿಕ ಆಟವನ್ನ ಆಡ್ತಾ ಇದೀವಿ ಮಕ್ಕಳ. ಹಾಗಾದ್ರೆ ಆಧುನಿಕ ಆಟದ ಇತಿಹಾಸವನ್ನ ನಾವಿವಾಗ ಗಮನಿಸೋಣ. ಆಧುನಿಕ ಫುಟ್ಬಾಲ್ ಯಾವಾಗ ಪ್ರಾರಂಭವಾಯಿತು ಅಂತ ಹೇಳಿದ್ರೆ, ನೋಡಿ, 1863ರಲ್ಲಿ ಪ್ರಾರಂಭವಾಯಿತು. ಈ ಆಧುನಿಕ ಫುಟ್ಬಾಲ್ನ ಪೋಷಕರು ಯಾರು ಅಂತ ಹೇಳಿದ್ರೆ, ನೋಡಿ, ಲಂಡನ್ ಫುಟ್ಬಾಲ್ ಅಸೋಸಿಯೇಷನ್ ರವರು. ಇವರು ಈ ಒಂದು ಆಟಕ್ಕೆ ಕಿಕ್ಕಿಂಗ್ ಗೇಮ್ ಅಥವಾ ಒದೆಯುವ ಆಟ ಅಂತ ಕರೆದಿದ್ದಾರೆ. ಮಕ್ಕಳ ನೋಡಿ, ಫುಟ್ಬಾಲ್ ಆಟಕ್ಕೆ ಮತ್ತೊಂದು ಹೆಸರು ಕೂಡ ಇದೆ. ಏನು ಆ ಹೆಸರು ಅಂತ ಹೇಳಿದ್ರೆ, ಸಾಕರ್. ಫುಟ್ಬಾಲ್ ಆಟವನ್ನ ನಾವು ಸಾಕರ್ ಅಂತಾನು ಕೂಡ ಕರಿತೀವಿ. ಮಕ್ಕಳಲ್ಲಿ ಒಂದು ಕಟ್ಟಡ ನೋಡ್ತಾ ಇದ್ದೀರಾ, ಈ ಕಟ್ಟಡ ಯಾವುದು ಅಂತ ಗೊತ್ತಾಯ್ತಾ ನಿಮ್ಗೆ? ಹಾ ಇಲ್ಲ ಅಲ್ವಾ? ನೋಡಿ, ಇದೊಂದು ಕಟ್ಟಡ ಫಿಫಾ ಕಟ್ಟಡ ಅಂತ ಹೇಳ್ತೀವಿ. ಏನು ಫಿಫಾ ಅಂತ ಹೇಳಿದ್ರೆ, ಫೆಡರೇಷನ್ ಇಂಟರ್ನ್ಯಾಷನಲ್ ದಿ ಫುಟ್ಬಾಲ್ ಅಸೋಸಿಯೇಷನ್. ಈ ಒಂದು ಸಂಸ್ಥೆಯನ್ನ 1904ರಲ್ಲಿ ಪ್ಯಾರಿಸ್ನಲ್ಲಿ ಸ್ಥಾಪನೆ ಮಾಡ್ತಾರೆ. ಹಾಗಾದ್ರೆ ಫಿಫಾದ ಕೆಲಸ ಏನು ಮಕ್ಕಳ? ನೋಡಿ, ಫಿಫಾ ಸಂಸ್ಥೆಯು ಪ್ರಪಂಚದಾದ್ಯಂತ ಫುಟ್ಬಾಲ್ ಕ್ರೀಡೆಯನ್ನ ಸಂಘಟಿಸುತ್ತೆ. ಇನ್ನು ಈ ಚಿತ್ರವನ್ನ ನೋಡ್ತಾ ಇದ್ದೀರಾ, ಫುಟ್ಬಾಲ್ ಆಟವನ್ನ ಆಡ್ತಾ ಇದ್ದಾರೆ ಅಲ್ವಾ? ಭಾರತದಲ್ಲಿ ಫುಟ್ಬಾಲ್ ಕ್ರೀಡೆಯನ್ನ ಯಾರು ಸಂಘಟನೆ ಮಾಡ್ತಾರೆ ಅಂತ ಹೇಳಿದ್ರೆ, ಅಖಿಲ ಭಾರತ ಫುಟ್ಬಾಲ್ ಫೆಡರೇಷನ್ ಅವರು ನಡೆಸ್ತಾರೆ. ಮಕ್ಕಳ ನೋಡಿ, 1937ರಲ್ಲಿ ಸಿಮ್ಲಾದಲ್ಲಿ ಅಖಿಲ ಭಾರತ ಫುಟ್ಬಾಲ್ ಫೆಡರೇಷನ್ ಅನ್ನ ಸ್ಥಾಪನೆ ಮಾಡಲಾಗುತ್ತೆ. ವಿಶ್ವಕಪ್ ನಲ್ಲಿ ಯಾವಾಗ ಫುಟ್ಬಾಲ್ ಆಟವನ್ನ ಪ್ರಾರಂಭ ಮಾಡಿದ್ರು ಅಂತ ಹೇಳಿದ್ರೆ, ಮೊದಲ ವಿಶ್ವಕಪ್ ಪಂದ್ಯಾಟವನ್ನ ಉರುಗ್ವೆಯಲ್ಲಿ ಸಂಘಟಿಸ್ತಾರೆ. ಮಕ್ಕಳ ಈ ಚಿತ್ರವನ್ನ ಗಮನಿಸ್ತಾ ಇದ್ದೀರಾ ಅಲ್ವಾ? ಹಾ,
ಇದು ಯಾವ ಚಿತ್ರ ಅಂತ ಗೊತ್ತಾಗುತ್ತೆ? ಆ ಒಲಿಂಪಿಕ್ ಚಿತ್ರ ಅಂತ ನಮ್ಗೆ ಗೊತ್ತಾಗುತ್ತೆ ಅಲ್ವಾ ಮಕ್ಕಳ? ಮೊನ್ನೆ ನಡೀತಲ್ಲ ಒಲಿಂಪಿಕ್, ಎಲ್ಲಿ ನಡೀತು? ಆ ಜಪಾನ್ ದೇಶದ ಟೋಕಿಯೋದಲ್ಲಿ ನಡೀತಲ್ವಾ ಮಕ್ಕಳ? ಹಾಗೇನೆ 1900 ಫ್ರಾನ್ಸ್ ದೇಶದ ಪ್ಯಾರಿಸ್ ನಗರದಲ್ಲಿ ನಡೆದಂತ ಒಲಿಂಪಿಕ್ಸ್ ನಲ್ಲಿ ಈ ಫುಟ್ಬಾಲ್ ಆಟವನ್ನ ಅಧಿಕೃತವಾಗಿ ಸೇರಿಸ್ತಾರೆ. ಮಕ್ಕಳ ಇದು ಅಂಕಣವನ್ನ ನೋಡ್ತಾ ಇದ್ದೀರಾ ಅಲ್ವಾ? ಇದು ಫುಟ್ಬಾಲ್ ಅಂಕಣ. ಈಗ ಅಂಕಣದ ವಿವರವನ್ನ ನಾವು ತಿಳ್ಕೊಳ್ಳೋಣ ಮಕ್ಕಳ. ಫುಟ್ಬಾಲ್ ಅಂಕಣವು ಆಯತಾಕಾರದಲ್ಲಿದೆ. ಹಾಗಾದ್ರೆ ಉದ್ದ ಮತ್ತೆ ಅಗಲ ಎಷ್ಟಿರುತ್ತೆ ನೋಡಿ? ಅಂಕಣದ ಉದ್ದ ಬಂದು 90 ಮೀಟರ್ ಅಥವಾ 120 ಮೀಟರ್ ಇರುತ್ತದೆ. ಇದನ್ನ ಯಾರ್ಡ್ ಲೆಕ್ಕದಲ್ಲಿ ಹೇಳೋದಾದ್ರೆ 100 ಯಾರ್ಡ್ ಅಥವಾ 130 ಯಾರ್ಡ್ ಇರುತ್ತದೆ. ಇನ್ನು ಅಂಕಣದ ಅಗಲ 45 ಮೀಟರ್ ಅಥವಾ 90 ಮೀಟರ್ ಇರುತ್ತದೆ. ಯಾರ್ಡ್ ಲೆಕ್ಕದಲ್ಲಿ ಹೇಳೋದಾದ್ರೆ 50 ಯಾರ್ಡ್ ಅಥವಾ 100 ಯಾರ್ಡ್ ಇರುತ್ತದೆ ಮಕ್ಕಳ. ಇನ್ನು ಫುಟ್ಬಾಲ್ ಕ್ರೀಡೆಯಲ್ಲಿ ಬಳಸುವಂತಹ ಉಪಕರಣಗಳು ಯಾವ್ಯಾವ ಉಪಕರಣಗಳನ್ನ ನಾವು ಫುಟ್ಬಾಲ್ ಕ್ರೀಡೆಯಲ್ಲಿ ಬಳಸ್ತೀವಿ? ಮೊದಲನೆಯದಾಗಿ ಚೆಂಡನ್ನ ಬಳಸ್ತೀವಿ ಮಕ್ಕಳ ಅಲ್ವಾ? ಫುಟ್ಬಾಲ್ ಚೆಂಡ್ ಇಲ್ಲದೆ ನಾವು ಫುಟ್ಬಾಲ್ ಆಟವನ್ನ ಊಹಿಸ್ಕೊಳ್ಳಕ್ಕೂ ಆಗೋದೇ ಇಲ್ಲ. ಹಾಗಾಗಿ ಫುಟ್ಬಾಲ್ ಕ್ರೀಡೆಯಲ್ಲಿ ಚೆಂಡಿಗೆ ನಾವು ಪ್ರಥಮ ಸ್ಥಾನವನ್ನ ಕೊಡ್ತೀವಿ. ಅದಾದ ನಂತರ ನೋಡಿ ಗೋಲು ಕಂಬಗಳು, ಈ ಚಿತ್ರವನ್ನ ಗಮನಿಸ್ತಾ ಇದ್ದೀರಾ? ಯಾವ್ದು ಚಿತ್ರ ಇದು? ವಿಜುವಲ್ ಚಿತ್ರ ಅಂದ್ರೆ ಸಿಟಿಯ ಚಿತ್ರ. ಇದನ್ನ ನಾವೇನಕ್ಕೆ ಬಳಸ್ತೀವಿ? ಆಟವನ್ನ ಪ್ರಾರಂಭ ಮಾಡೋದಿಕ್ಕೆ, ಆಟವನ್ನ ನಿಲ್ಸೋದಕ್ಕೆ, ಆಟದಲ್ಲಿ ಆಗುವಂತ ತಪ್ಪುಗಳನ್ನ ಅಂದ್ರೆ ಫೌಲ್ಗಳನ್ನ ಇಂಡಿಕೇಟ್ ಮಾಡೋದಿಕ್ಕೆ, ಗೋಲ್ ಆದಾಗ ಗೋಲನ್ನ ಇಂಡಿಕೇಟ್ ಮಾಡೋದಕ್ಕೆ ನಾವು ವಿಜುವಲ್ ಅನ್ನ ಬಳಸ್ತೀವಿ ಮಕ್ಕಳ. ಇನ್ನು ಪಕ್ಕದ ಚಿತ್ರ ನೋಡ್ತಾ ಇದ್ದೀರಾ, ಯಾವ್ದದು? ಸ್ಟಾಪ್ ವಾಚ್. ಸ್ಟಾಪ್ ವಾಚ್ ಅನ್ನ ಯಾಕೆ ಬಳಸ್ತೀವಿ? ಪಂದ್ಯದ ಅವಧಿಯನ್ನ ನಿಗದಿಪಡಿಸ್ಕೊಳ್ಳೋದಿಕ್ಕೆ ನಾವು ಸ್ಟಾಪ್ ವಾಚ್ ಅನ್ನ ಬಳಸ್ತೀವಿ ಮಕ್ಕಳ. ಇನ್ನು ಈ ಚಿತ್ರವನ್ನ ಗಮನಿಸ್ತಾ ಇದ್ದೀರಾ, ಯಾವ್ದಿದು? ಧ್ವಜಗಳು ಅಂದ್ರೆ ಕಾರ್ನರ್ ಫ್ಲಾಗ್ಸ್ ಅನ್ನ ನಾವು ಹಾಕಿರ್ತೀವಿ. ಪಕ್ಕದ ಚಿತ್ರ ಮಕ್ಕಳ, ಜಾಳಿಗೆ ಅಂದ್ರೆ ಗೋಲ್ ನಿಖರವಾಗಿ ಆಗಿದೆಯಾ ಅಥವಾ ಇಲ್ವಾ ಅಂತ ನಮ್ಗೆ ಜಾಳಿಗೆ ಅಂದ್ರೆ ನೆಟ್ ನಮ್ಗೆ ನಿಖರವಾಗಿ ತಿಳಿಸ್ಕೊಡುತ್ತೆ ಮಕ್ಕಳ. ಇನ್ನು ಫುಟ್ಬಾಲ್ ಆಟದ ಸಾಮಾನ್ಯ ನಿಯಮಗಳು ಯಾವ್ಯಾವುದು ಅಂದ್ರೆ, ಒಂದು ತಂಡದಲ್ಲಿ ಗರಿಷ್ಠ 16 ಜನ ಆಟಗಾರರಿರುತ್ತಾರೆ, ಆದ್ರೆ 11 ಜನ ಮಾತ್ರ ಮೈದಾನದಲ್ಲಿ ಆಡೋದಕ್ಕೆ ಅವಕಾಶ ಇರುತ್ತೆ. ಇನ್ನ ಉಳಿದಂತ 5 ಜನರನ್ನ ನಾವು ಎಂತಹ ಆಟಗಾರರು ಅಂತ ಹೇಳ್ತೀವಿ? ಬದಲಿ ಆಟಗಾರರು ಅಥವಾ ಎಕ್ಸ್ಟ್ರಾ ಪ್ಲೇಯರ್ಸ್ ಅಂತ ಅವ್ರನ್ನ ಗುರುತಿಸ್ತೀವಿ. ಮತ್ತೆ ಫುಟ್ಬಾಲ್ ಆಟ ಕಿಕ್ ಆಫ್ ಮುಖಾಂತರ ಪ್ರಾರಂಭ ಆಗುತ್ತೆ. ಇನ್ನು ಪಂದ್ಯದ ಅವಧಿಯನ್ನ ಗಮನಿಸಿದ್ರೆ ಮಕ್ಕಳ, 45, 15, 45 ನಿಮಿಷಗಳ ಎರಡು ಅವಧಿಯದಾಗಿರುತ್ತದೆ. ಏನಾಗಾದ್ರೆ 45 ನಿಮಿಷ ಆಟ, 15 ನಿಮಿಷ ವಿರಾಮ, ಮತ್ತೆ 45 ನಿಮಿಷ ಆಟವನ್ನ ಆಡ್ತಾರೆ. ಅದಕ್ಕೆ 45 + 15 + 45 ನಿಮಿಷಗಳ ಎರಡು ಅವಧಿಯಲ್ಲಿ ಈ ಆಟವನ್ನ ಆಡ್ತಾರೆ. ಇನ್ನು ಗೋಲ್ ಎಂದು ಯಾವಾಗ ಪರಿಗಣಿಸ್ತೀವಿ ಅಂತ ಹೇಳಿದ್ರೆ, ಚೆಂಡು ಗೋಲು ಕಂಬಗಳ ಮಧ್ಯದಿಂದ ಸಂಪೂರ್ಣವಾಗಿ ಒಳಗೆ ಹೋದರೆ ಅದನ್ನ ನಾವು ಗೋಲ್ ಎಂದು ಪರಿಗಣಿಸ್ತೀವಿ. ಮಕ್ಕಳ, ಇದುವರೆಗೂ ನೀವು 6ನೇ ತರಗತಿಯಲ್ಲಿ ಕಲಿತಂತ ಕಲಿಕಾಂಶಗಳನ್ನ ಎಂದು ಪುನರ್ಮನನ ಮಾಡ್ಕೊಂಡ್ರಿ ಅಲ್ವಾ? ಹಾಗಾದ್ರೆ ಯಾವ್ಯಾವ ಕಲಿಕಾಂಶಗಳನ್ನ ಕಲ್ತ್ರಿ ಹೇಳ್ತೀರಾ? ವೆರಿ ಗುಡ್. ಫುಟ್ಬಾಲ್ ಕ್ರೀಡೆಯ ಇತಿಹಾಸ, ಅಂಕಣದ ಅಳತೆ, ಫುಟ್ಬಾಲ್ ಕ್ರೀಡೆಯಲ್ಲಿ ಬಳಸುವ ಉಪಕರಣಗಳು ಮತ್ತು ಫುಟ್ಬಾಲ್ ಆಟದ ಸಾಮಾನ್ಯ ನಿಯಮಗಳನ್ನ ನೀವು ತಿಳ್ಕೊಂಡ್ರಿ ಅಲ್ವಾ? ಹಾಗಾದ್ರೆ ಈಗ ನಾನು ನಿಮ್ಗೆ ಒಂದು ಅಭ್ಯಾಸ ಚಟುವಟಿಕೆಗೆ ಪ್ರಶ್ನೆಗಳನ್ನ ಕೊಡ್ತೀನಿ. ಬುಕ್ಕು ಮತ್ತೆ ಪೆನ್ ಇಟ್ಕೊಂಡಿದ್ದೀರಾ ಅಲ್ವಾ? ವೆರಿ ಗುಡ್. ಈಗ ಮೊದಲನೇ ಪ್ರಶ್ನೆ ಮಕ್ಕಳ, ಫುಟ್ಬಾಲ್ ಆಟಕ್ಕೆ ಇರುವ ಮತ್ತೊಂದು ಹೆಸರೇನು? ಮತ್ತೊಮ್ಮೆ ಮೊದಲನೇ ಪ್ರಶ್ನೆ, ಫುಟ್ಬಾಲ್ ಆಟಕ್ಕೆ ಇರುವ ಮತ್ತೊಂದು ಹೆಸರೇನು? ಬರ್ಕೊಂಡ್ರಿ ಅಲ್ವಾ? ಎರಡನೇ ಪ್ರಶ್ನೆ, ಫಿಫಾ ಸಂಸ್ಥೆ ಪ್ರಾರಂಭವಾದ ವರ್ಷ ಯಾವುದು? ಮತ್ತೊಮ್ಮೆ ಎರಡನೇ ಪ್ರಶ್ನೆ, ಫಿಫಾ ಸಂಸ್ಥೆ ಪ್ರಾರಂಭವಾದ ವರ್ಷ ಯಾವುದು? ಮೂರನೇ ಪ್ರಶ್ನೆ ಮಕ್ಕಳ, ಯಾವ ಒಲಿಂಪಿಕ್ ನಲ್ಲಿ ಫುಟ್ಬಾಲ್ ಆಟವನ್ನು ಸೇರಿಸಲಾಯಿತು? ಮೂರನೇ ಪ್ರಶ್ನೆ ಮತ್ತೊಮ್ಮೆ, ಯಾವ ಒಲಿಂಪಿಕ್ಸ್ ನಲ್ಲಿ ಫುಟ್ಬಾಲ್ ಆಟವನ್ನ ಸೇರಿಸಲಾಯಿತು? ಈಗ ಎಷ್ಟನೇ ಪ್ರಶ್ನೆ? ಗುಡ್. ನಾಲ್ಕನೆಯ ಪ್ರಶ್ನೆ, ಫುಟ್ಬಾಲ್ ತಂಡದಲ್ಲಿ ಎಷ್ಟು ಜನ ಆಟಗಾರರಿರುತ್ತಾರೆ? ನಾಲ್ಕನೆಯ ಪ್ರಶ್ನೆ, ಫುಟ್ಬಾಲ್ ತಂಡದಲ್ಲಿ ಎಷ್ಟು ಜನ ಆಟಗಾರರಿರುತ್ತಾರೆ? ಐದನೆಯ ಪ್ರಶ್ನೆ ಹಾಗೂ ಅಂತಿಮ ಪ್ರಶ್ನೆ ಮಕ್ಕಳ, ಗೋಲ್ ಎಂದು ಯಾವಾಗ ಪರಿಗಣಿಸಲಾಗುತ್ತದೆ? ಮಕ್ಕಳೇ, ಈ 5 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೆದು ನಿಮ್ಮ ತರಗತಿ ಶಿಕ್ಷಕರು ಮತ್ತೆ ನಿಮ್ಮ ಶಾಲಾ ಶಿಕ್ಷಕರಿಗೆ ಅದನ್ನ ತೋರಿಸಿ ಚೈಲ್ಡ್ ಪ್ರೊಫೈಲ್ನಲ್ಲಿ ಅದನ್ನ ದಾಖಲು ಮಾಡಿ ಮಕ್ಕಳ. ಮಕ್ಕಳೇ, ಆಟ ಆಡಿ ಆರೋಗ್ಯ ಗಳಿಸಿ,
ಯಾಕೆ ಅಂತ ಅಂದ್ರೆ ಒಂದು ದೇಶದ ಸಂಪತ್ತು ಅಲ್ಲಿನ ಜನರ ಆರೋಗ್ಯವನ್ನು ಅವಲಂಬಿಸಿರುತ್ತೆ. ಮಕ್ಕಳ ನಾವು ಪ್ರತಿದಿನ ಆಟವನ್ನು ಆಡೋದ್ರಿಂದ ನಮ್ಮ ಆರೋಗ್ಯ ವೃದ್ಧಿಯಾಗುತ್ತದೆ. ನಾವು ಯಾವಾಗ ಆರೋಗ್ಯಯುತವಾಗಿರ್ತೀವೋ ಆಗ ದೇಶವು ಕೂಡ ಸಮೃದ್ಧಿಯಾಗಿರುತ್ತದೆ ಅಂತ ತಿಳಿಸ್ತಾ, ಪ್ರತಿದಿನ ಯಾವುದಾದ್ರೂ ಒಂದು ಆಟದಲ್ಲಿ ನೀವು ನಿಮ್ಮನ್ನ ನೀವು ತೊಡಗಿಸ್ಕೊಂಡು ಉತ್ತಮ ಆರೋಗ್ಯವನ್ನ ಗಳಿಸ್ಕೊಂಡು ಒಂದು ಸುಂದರ ಸ್ವಸ್ಥ ಸಮಾಜವನ್ನ ನಿರ್ಮಾಣ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮಕ್ಕಳೇ, ಮುಂದಿನ ತರಗತಿಯಲ್ಲಿ ಫುಟ್ಬಾಲ್ ಆಟಗಾರರಲ್ಲಿ ಇರಬೇಕಾದಂತಹ ಒಂದು ದೈಹಿಕ ಸಾಮರ್ಥ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ಮಕ್ಕಳ, ಇದುವರೆಗೂ ನೀವು ತರಗತಿಯನ್ನ ಕೇಳಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.